ಓಂ ನಮ ಶಿವಾಯ. ಎಲ್ಲ ಶಿವಶರಣರಿಗೆ, ಶರಣು ಬಂಧಗಳಿಗೆ, ಆಧ್ಯಾತ್ಮಿಕ ಈ ಜ್ಞಾನ ವಿಜ್ಞಾನದ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣರೇ, ಕಳೆದ ಸಂಚಿಕೆಯಲ್ಲಿ ನಾವು ವಿಶೇಷ ರೂಪದಲ್ಲಿ ಧ್ಯಾನ ಅಂತಕ್ಕಂಥದ್ದು ನಮ್ಮ ಜೀವನಕ್ಕೆ ಬಹಳ ಅಗತ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಮತ್ತು ಜ್ಞಾನದ ಸ್ಟೇಜಸ್ ಬಗ್ಗೆ ಕೂಡ ಸ್ವಲ್ಪ ನಾವು ಚರ್ಚೆ ಮಾಡಿದ್ವಿ. ಜ್ಞಾನದಲ್ಲಿ ನಾಲ್ಕು ಸ್ಟೇಜಸ್ ಇದೆ. ಒಂದು ಜಾನನ, ಇನ್ನೊಂದು ಸುನುನ, ಮಾನನ, ಚಲನ ಅಂತ. ಎಲ್ಲರೂ ಸುನುನ ಅಂದರೆ ಕೇಳುತ್ತೇವೆ, ಆದರೆ ಜಾನನ ತಿಳ್ಕೊಳ್ತೇವೆ, ಮಾನನ ಒಪ್ಕೋಬೇಕು, ಚಲನ ಅದರಂತೆ ನಡಿಬೇಕು. ಇದರಲ್ಲಿ ಫೇಲ್ ಆಗ್ತಾ ಇದ್ದೇವೆ. ಕಾರಣ ಇಷ್ಟೇ, ನಿರಂತರ ಜ್ಞಾನದ ಅಧ್ಯಯನ ಮತ್ತು ಧ್ಯಾನ ಕೊರತೆ. ಯಾವುದೇ ಒಂದು ವರ್ಕ್ ಆಗಬೇಕು ಜೀವನದಲ್ಲಿ ನಿರಂತರ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋದೇನು? ಅಪ್ಡೇಟ್. ಈಗ ಹೇಳ್ತಾರಲ್ವ, ಕಂಪ್ಯೂಟರಲ್ಲೂ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ, ಹಾಗೆ ನಾವು ಕೂಡ ನಮ್ಮ ಲೈಫ್ನ ಅಪ್ಡೇಟ್ ಮಾಡ್ಕೋಬೇಕು ಅಂತ. ಹಾಗೆ ಪರಿಸ್ಥಿತಿಗಳು ಒಂದೇ ಥರ ಬರುತ್ತೆ ಅಂತಲೂ ನಾವು ನಮ್ಮ ಜೀವನದಲ್ಲಿ ಊಹೆ ಮಾಡೋಕ್ಕಾಗಲ್ಲ. ವೆರೈಟಿ ವೆರೈಟಿ ರೂಪದಲ್ಲಿ ಪರಿಸ್ಥಿತಿಗಳು ನಮ್ಮ ಎದುರುಗಡೆ ಬರ್ತಲೇ ಇರುತ್ತೆ. ಆದರೆ ಅದನ್ನೆಲ್ಲನೂ ಕೂಡ ಫೇಸ್ ಮಾಡಬೇಕಂದ್ರೆ ನಮ್ಮ ಬುದ್ಧಿ ಅಂತಕ್ಕಂಥದ್ದು ಅಪ್ಡೇಟ್ ಆಗಬೇಕು. ಬುದ್ಧಿನ ಅಪ್ಡೇಟ್ ಹೆಂಗೆ ಮಾಡೋದು? ಶಿವನ ಜ್ಞಾನದಿಂದ. ಎಷ್ಟೆಷ್ಟು ನಾವು ಜ್ಞಾನದಿಂದ ನಾವು ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತೇವೆ, ಅಷ್ಟೆಷ್ಟು ಪರಿಸ್ಥಿತಿಗಳನ್ನು ಫೇಸ್ ಮಾಡೋದು, ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಜಾಗೃತ ಆಗುತ್ತೆ. ಆತ್ಮಬಂಧುಗಳೇ, ನಾನು ತಮ್ಮೊಂದಿಗೆ ಒಂದು ವಿಷಯವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಪರಿಸ್ಥಿತಿ ಅಂತಕ್ಕಂಥದ್ದು ನಾವೇ ಬಿತ್ತನೆ ಮಾಡಿರುವ ಬೀಜ, ನಾವೇ ಅದನ್ನು ರಿಸಲ್ಟ್ ಬರೋ ರೀತಿಯಲ್ಲಿ ಮಾಡಿಕೊಂಡಿರುವಂತಹ ಕರ್ಮದ ಗುಹ್ಯತೆ. ಈಗ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ನಮಗೆ ಎದುರಾದಾಗ ನಮಗೆ ಎರಡು ಚಾಯ್ಸ್ ಇರುತ್ತೆ. ಒಂದು, ಅದನ್ನು ಎದುರಿಸೋದು ಅಂತ ಹೇಳಿದ್ರೆ, ಫೇಸ್ ಮಾಡೋದು ಅಂತ ಹೇಳಿದ್ರೆ ಘನತೆಯಿಂದ ಮತ್ತು ಸತ್ಯತೆಯಿಂದ ನಿರ್ಭಯದಿಂದ ಎದುರಿಸೋದು. ಇನ್ನೊಂದು ಎದುರಿಸೋದು ಅಂತ ಹೇಳಿದ್ರೆ ಆ ಪ್ರಾಬ್ಲಮ್ನ ಒಂದು ಪ್ರಭಾವದಲ್ಲಿ ಬಂದು ಡಿಸ್ಟರ್ಬ್ ಆಗಿ ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡಿ ಮತ್ತೆ ನಾವು ಮುಂದೆ ಹೋಗೋದು. ಎರಡೂ ಕೂಡ ನಮ್ಮ ಕೈಯಲ್ಲಿದೆ. ಒಂದು ಪ್ರಾಬ್ಲಮ್ ಫೇಸ್ ವಿತ್ ರಾಯಲ್ಟಿ, ಫೇಸ್ ವಿತ್ ಪ್ಯೂರಿಟಿ, ಫೇಸ್ ವಿತ್ ಪವರ್, ಫೇಸ್ ವಿತ್ ಡಿಗ್ನಿಟಿ ಅಂತ ಹೇಳ್ತಾರೆ. ಇನ್ನೊಂದು ಫೇಸ್ ವಿತ್ ಆ್ಯಂಗರ್, ಫೇಸ್ ವಿತ್ ಮೋರ್ ಈಗೋ, ಫೇಸ್ ವಿತ್ ಮೋರ್ ಸ್ಟಬನ್ ಅಂತಲೂ ಹೇಳ್ತಾರೆ. ಅಂದರೆ ಪರಿಸ್ಥಿತಿಯನ್ನು ಎದುರಿಸಬೇಕಾದರೆ ಯಾವ ರೀತಿ ಎದುರಿಸಬೇಕು ಅನ್ನುವಂತಹ ಆಯ್ಕೆ, ಅವಕಾಶ, ಸಮಾಧಾನ ನಮ್ಮ ಹತ್ರನೇ ಇದೆ. ಯಾರು ಜ್ಞಾನಿಗಳು ಅಂತ ಹೇಳ್ತಾರೆ, ಯಾರು ಶಿವನ ಮಕ್ಕಳಂತ ಹೇಳ್ತಾರೆ, ಅವರು ಪರಿಸ್ಥಿತಿಗಳನ್ನು ಧೈರ್ಯದಿಂದ ಘನತೆಯಿಂದ ಎದುರಿಸುವಂಥವ್ರು. ಘನತೆಯಿಂದ ಎದುರಿಸೋದು ಅಂತ ಹೇಳಿದ್ರೆ ಆ ಪರಿಸ್ಥಿತಿಯ ಹಿಂದೆ ಇರ್ತಕ್ಕಂತಹ ಕರ್ಮದ ರಹಸ್ಯವನ್ನು ತಿಳ್ಕೊಂಡು ಯಾವುದೇ ರೀತಿ ಡಿಸ್ಟರ್ಬ್ ಆಗದೆ, ಯಾವುದೇ ರೀತಿಯಲ್ಲಿ ಆ ಮೈಂಡನ್ನು ಅಪ್ಸೆಟ್ ಮಾಡ್ಕೊಳ್ಳದೆ ಫೇಸ್ ಮಾಡ್ತಕ್ಕಂಥದ್ದು. ಹೇಳ್ತಾರಲ್ಲ, ಇವರ ಹತ್ರ ಕೂಡ ಇದೇ ಪ್ರಾಬ್ಲಮ್ ಬಂದಿತ್ತು, ಆದರೆ ಇವರು ಎಷ್ಟು ಚೆನ್ನಾಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ರು ಅಂತ. ಸಾಲ್ವ್ ಮಾಡಿದ್ರು ಅಂದರೆ ಹ್ಯಾಂಡಲ್ ಮಾಡಿಬಿಟ್ರು, ಫೇಸ್ ಮಾಡಿಬಿಟ್ರು ಅಂತ ಹೇಳಿ. ಆದರೆ ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸಬೇಕಾದರೆ ಘನತೆಯಿಂದನೂ ಎದುರಿಸ್ಬೋದು. ಆದರೆ ಘನತೆ ಅಂತಕ್ಕಂಥ ಕ್ವಾಲಿಟಿ ನಮ್ಮಲ್ಲಿ ಬರಬೇಕು, ರಾಯಲ್ಟಿ ಅಂತಕ್ಕಂಥ ಕ್ವಾಲಿಟಿ, ಆ ಒಂದು ಶ್ರೇಷ್ಠವಾದಂಥ ಗುಣ ನಮ್ಮಲ್ಲಿ ಬರಬೇಕಂದ್ರೆ ಅದಕ್ಕೆ ಏನು ಬೇಕು? ಆಧ್ಯಾತ್ಮಿಕ ಜ್ಞಾನದ ಸಪೋರ್ಟ್. ಜ್ಞಾನ ಅಂತಕ್ಕಂಥದ್ದು, ಅಧ್ಯಯನ ಅಂತಕ್ಕಂಥದ್ದು ನಮ್ಮನ್ನು ಏನು ಮಾಡುತ್ತೆ? ಒಳಗಡೆ ಇರ್ತಕ್ಕಂತಹ ಆತ್ಮಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ವೃದ್ಧಿಗೊಳಿಸುತ್ತೆ. ಆತ್ಮಶಕ್ತಿ ಹೆಚ್ಚಾದಾಗ ಹೊರಗಡೆ ಪರಿಸ್ಥಿತಿಗಳ ಪ್ರಭಾವನ ಗೆಲ್ಲೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಒಂದು ವೇಳೆ ನಮ್ಮ ಹತ್ರ ಆತ್ಮಶಕ್ತಿ ಹೆಚ್ಚಾಗಲಿಲ್ಲ ಅಂತ ಹೇಳ್ಕೊಳ್ಳಿ, ತಿಳ್ಕೊಳ್ಳಿ, ಆವಾಗ ಏನಾಗುತ್ತೆ? ಹೊರಗಡೆ ಪರಿಸ್ಥಿತಿಗಳು ನಾವು ಎದುರಿಸಲೇಬೇಕು. ಅದರಿಂದ ಅಂತೂ ನಾವು ಯಾವುದೇ ರೀತಿಯಲ್ಲಿ ರಿಲೀವ್ ಆಗೋಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರಲ್ಲ, ತಪ್ಪು ಮಾಡಿದವರು ಉಪ್ಪು ಶಿಕ್ಷೆ ಅನುಭವಿಸ್ಲೇಬೇಕು, ಉಪ್ಪು ಕುಡಿದವರು ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ. ಮತ್ತು ನಾವು ಗೊತ್ತಿದ್ದೋ ಗೊತ್ತಿಲ್ಲದ ಹಾಗೆ
ಈಗ ಯಾರಾದರೂ ಗೊತ್ತಿದ್ದು ಉಪ್ಪು ಇರ್ತಕ್ಕಂಥ ತಿನ್ಬಿಟ್ರೂ ನೀರು ಕುಡಿಲೇಬೇಕು, ಗೊತ್ತಿಲ್ಲದೇ ಉಪ್ಪನ್ನು ತಿನ್ಬಿಟ್ರೂ ಕೂಡ ನೀರು ಕುಡಿಲೇಬೇಕು, ತಿಳಿದೇ ಬೆಂಕಿಯನ್ನು ತುಳಿದ್ರೂ ಅದರ ರಿಫ್ಲೆಕ್ಟು ಅದರ ಪರಿಣಾಮ ಅದರ ಅನಾಹುತ ನಾವು ಅನುಭವಿಸ್ಲೇಬೇಕು, ತಿಳಿದು ತಿಳಿದು ಬೆಂಕಿಯಲ್ಲಿ ಕಾಲಿಟ್ಟರೂ ಕೂಡ ಅದರ ಪ್ರಾಬ್ಲಮ್ನ ನಾವು ಎದುರಿಸ್ಲೇಬೇಕು. ಹಾಗೆ ಕರ್ಮನ ಕೂಡ ನಾವು ಗೊತ್ತಿಲ್ಲದೆ ಮಾಡಿದರೂ ಅದರ ರಿಸಲ್ಟ್ ಬಂದೇ ಬರುತ್ತೆ, ಗೊತ್ತಿದ್ದು ಮಾಡಿದರೂ ಅದರ ರಿಸಲ್ಟ್ ಬರುತ್ತೆ. ಈಗ ನಮಗೆ ಬೇಕಾಗಿರೋದೇನು, ಹೌ ಟು ಫೇಸ್ ದ ಸಿಚುವೇಷನ್ ವಿತ್ ಡಿಗ್ನಿಟಿ, ಸಮಸ್ಯೆಯನ್ನು ಎದುರಿಸಬೇಕು ಘನತೆಯಿಂದ ಹೇಗೆ ಎದುರಿಸಬೇಕು ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಆಧ್ಯಾತ್ಮಿಕತೆ. ಏನಕ್ಕೆ ಬೇಕಪ್ಪ ಆಧ್ಯಾತ್ಮಿಕ ಜ್ಞಾನ ನಮ್ಮ ಜೀವನದಲ್ಲಿ, ಜ್ಞಾನದ ಬೆಳಕು ಅಂತ ಏನಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಮುಖ್ಯ ಉದ್ದೇಶ ಅಂದರೆ, ಒಳಗಡೆ ಅಜ್ಞಾನ ಅಂತಕ್ಕಂಥದಕ್ಕೆ ಜ್ಞಾನ ಅಂತಕ್ಕಂತಹ ಬೆಳಕನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಕತ್ತಲೆ ದೂರ ಆಗೋದಿಲ್ಲ. ಹೇಗೆ, ಉದಾಹರಣೆಗೆ ನಿಮ್ಮ ಸುತ್ತಲೂ ಕೂಡ ಬೇಕಾದಷ್ಟು ಕೊಳಕಿರುತ್ತೆ, ಆದರೆ ಅಲ್ಲಿ ಬೆಳಕಿಲ್ಲ ಅಂದರೆ ಆ ಕೊಳಕನ್ನು ತೆಗೆಯುವಂಥ ಪ್ರಯತ್ನ ಮಾಡೋಕ್ಕಾಗೋದೇ ಇಲ್ಲ. ಒಂದು ಕತ್ತಲೆ ಕೋಣೆಯಲ್ಲಿ ಎಷ್ಟೋ ಕೊಳಕಿರುತ್ತೆ, ಎಷ್ಟೋ ಅಲ್ಲೆಲ್ಲ ಏರುಪೇರಾಗಿರುತ್ತೆ, ಆದರೆ ಅದನ್ನು ಸರಿಪಡಿಸಬೇಕು ಅಂದರೆ ಒಂದು ಬೆಳಕಿನ ಒಂದು ಆಧಾರ ಬೇಕಾಗುತ್ತೆ. ಹಾಗೆ ಒಳಗಡೆನೂ ಕೂಡ ಅಂತರಂಗದಲ್ಲಿ ಕೂಡ ನಮಗೆ ಜ್ಞಾನದ ಬೆಳಕು ಇಲ್ಲ ಅಂತ ಹೇಳಿದ್ರೆ ನಾವು ಸರಿ ಮಾಡುವಂತಹ ಪ್ರಯತ್ನ ಮಾಡೋದಿಲ್ಲ. ಇವಾಗ ನಮಗೆ ನಮ್ಮ ಒಳಗಡೆ ಇರ್ತಕ್ಕಂಥದ್ದನ್ನು ಸರಿ ಮಾಡ್ಕೊಳ್ಳೋವಂತಹ ಸಾಮರ್ಥ್ಯ ನಮಗಿಲ್ಲ ಅಂದರೆ ಅನ್ಯರಲ್ಲಿ ನಾವು ಹೇಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಇಟ್ಸ್ ನಾಟ್ ಪಾಸಿಬಲ್. ಹಿಂದೆ ತಿಳಿದು ತಿಳಿಯದೆ ನಾವು ಅಜ್ಞಾನದಿಂದ ಕರ್ಮದ ಬೀಜಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬಿತ್ತನೆ ಮಾಡಿಬಿಟ್ಟು ಬಂದುಬಿಟ್ಟಿದ್ದೀವಿ. ಅದರ ಫಸ್ಲು, ಅದರ ರಿಸಲ್ಟು, ಅದರ ಫಲ ಈಗ ಬರ್ತಾ ಇದೆ. ಆದರೆ ಬರ್ತಾ ಇರೋದನ್ನು ನಾನು ಎದುರಿಸಬೇಕು ವಿತ್ ಅಂಡರ್ಸ್ಟ್ಯಾಂಡಿಂಗ್. ಜ್ಞಾನ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಜ್ಞಾನ ಅಂದರೆ ಅಕ್ಸೆಪ್ಟೆನ್ಸ್, ಜ್ಞಾನ ಅಂದರೆ ಪವರ್, ಜ್ಞಾನ ಅಂತ ಹೇಳಿದ್ರೆ ಫೇಸ್ ವಿತ್ ಡಿಗ್ನಿಟಿ, ಘನತೆಯಿಂದ ಎದುರಿಸು. ಅದೇ ಜ್ಞಾನದ ಶಕ್ತಿ, ಅದೇ ಜ್ಞಾನದ ಬಲ, ಅದೇ ಜ್ಞಾನದ ಒಂದು ರಿಸಲ್ಟ್. ಆ ಜ್ಞಾನನ ನಮ್ಮ ಒಳಗಡೆ ಸ್ವೀಕಾರ ಮಾಡೋದೇ ಆಧ್ಯಾತ್ಮಿಕತೆ. ಆದರೆ ಆ ಜ್ಞಾನ ನನ್ನ ಒಳಗಡೆ ಇದೆ, ಆದರೆ ಆ ಒಳಗಡೆ ಇರ್ತಕ್ಕಂಥದ್ದನ್ನು ಮೇಲಕ್ಕೆ ತರಲಿಕ್ಕೆ ನನ್ನ ಹತ್ರ ಒಂದು ಪವರ್ ಇಲ್ಲ. ಆ ಪವರ್ನ ನಾವು ಆ ನಿರಾಕಾರನ ಜೊತೆಗೆ ಕನೆಕ್ಟ್ ಮಾಡಿ ಚಾರ್ಜ್ ಮಾಡಿಕೊಂಡು ಹೊರಗಡೆ ತರ್ತೀವಿ. ಹೀಗೆ ಒಬ್ಬ ಡ್ರೈವರು ಗಾಡಿಯನ್ನು ಓಡಿಸ್ತಾ ಇರಬೇಕಾದ್ರೆ ಆ ಕಾರಲ್ಲಿರುವಂಥ ಸೆಲ್ಫ್ ಸ್ಟಾರ್ಟಿಂಗು ಸ್ವಲ್ಪ ಟ್ರಬಲ್ ಕೊಡ್ತು ಅಂದರೆ ಒಂದು ನಾಲ್ಕೈದು ಜನಕ್ಕೆ ಹೇಳ್ತಾರೆ, ಸ್ವಲ್ಪ ಈ ಕಾರ್ ಸ್ಟಾರ್ಟ್ ಆಗೋವರೆಗೂ ಕೂಡ ತಾವು ಹೆಲ್ಪ್ ಮಾಡಿ, ಆಗ ನನ್ನ ಕಾರು ಆಟೋಮೆಟಿಕ್ ಮುಂದಕ್ಕೆ ಹೋಗುತ್ತೆ ಅಂತ. ಹಾಗೆಯೇ ನಮ್ಮ ಒಳಗಡೆ ಇರ್ತಕ್ಕಂಥ ಸೆಲ್ಫ್ ಸ್ಟಾರ್ಟರ್ ವೀಕ್ ಆಗಿಬಿಟ್ಟಿದೆ, ನಮ್ಮ ಒಳಗಡೆ ಇರ್ತಕ್ಕಂಥ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ವೀಕ್ ಆಗಿಬಿಟ್ಟಿದೆ. ಈ ಜ್ಞಾನ ಅನ್ನೋದು ಏನು ಮಾಡುತ್ತೆ, ಆ ಸೆಲ್ಫ್ ಸ್ಟಾರ್ಟಿಂಗ್ನ ಅರ್ಥ ಮಾಡ್ಕೊಳ್ಳುತ್ತೆ. ಆದರೂ ಕೂಡ ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದರೆ ನಾವು ಅಷ್ಟೊಂದು ಅಜ್ಞಾನದ ಪ್ರಭಾವದಲ್ಲಿ ಬಂದುಬಿಟ್ಟಿದ್ವಿ. ಈಗೇನು ಮಾಡಬೇಕಾಗಿದೆ, ಆ ಸೆಲ್ಫ್ ಸ್ಟಾರ್ಟಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೆ ಯಾರ ಹತ್ರ ಆ ಪವರ್ ಇದೆ ಅವರ ಒಂದು ಸಹಾಯ ತಗೊಳ್ತವೆ. ಜಗತ್ತಲ್ಲಿ ಆ ಪವರ್ ಇರ್ತಕ್ಕಂಥವ್ರು ಯಾರು? ಆ ನಿರಾಕಾರ ಶಿವ. ಆ ನಿರಾಕಾರ ಶಿವನ ಜೊತೆಗೆ ನಾವು ಯಾವಾಗ ಧ್ಯಾನದ ರೂಪದಲ್ಲಿ, ಯೋಗದ ರೂಪದಲ್ಲಿ ನಾವು ಅವನ ಜೊತೆಯಲ್ಲಿ ಸಂಬಂಧ ಬೆಳೆಸ್ತೇವೆ, ಆಗ ಆಟೋಮೆಟಿಕ್ ನಮ್ಮ ಒಳಗಡೆ ಇರ್ತಕ್ಕಂತಹ ಸೆಲ್ಫ್ ಸ್ಟಾರ್ಟರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಗ ಪರಿಸ್ಥಿತಿಗಳನ್ನು ಕ್ರಾಸ್ ಮಾಡೋದು ಸಹಜ ಆಗುತ್ತೆ, ಪರಿಸ್ಥಿತಿಗಳನ್ನು ಸಹಜ ರೀತಿಯಲ್ಲಿ ಫೇಸ್ ಮಾಡ್ಬೋದು. ಆತ್ಮ ಬಂಧುಗಳೇ, ಶಿವನ ಜೊತೆಯಲ್ಲಿ ನಾವು ಸಂಬಂಧ ಬೆಳೆಸೋದನ್ನು ಯೋಗ ಅಂತಾದರೂ ಹೇಳಿ, ಧ್ಯಾನ ಅಂತಾದರೂ ಹೇಳಿ, ರಾಜಯೋಗ ಅಂತಾದರೂ ಹೇಳಿ, ಏನು ಹೇಳಿದ್ರು ಕೂಡ ನಿರಾಕಾರ ಆತ್ಮ, ನಿರಾಕಾರ ಶಿವ ಇವರಿಬ್ಬರ ಮಧ್ಯದಲ್ಲಿರ್ತಕ್ಕಂತಹ ಒಂದು ದಿವ್ಯವಾದ ಆತ್ಮಿಕ ಸಂಬಂಧ, ಜ್ಞಾನದ ಸಂಬಂಧ, ದಿವ್ಯ ಸಂಬಂಧ, ಒಂದು ಚೈತನ್ಯ ಸಂಬಂಧ, ಇದನ್ನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಪರಿಸ್ಥಿತಿಗಳನ್ನು ನಾವು ಘನತೆಯಿಂದ ಎದುರಿಸಬಹುದು. ಒಂದು ವೇಳೆ ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳನ್ನು ಎದುರಿಸುವಂಥದ್ದನ್ನು ನಾವು ರೆಸ್ಪೆಕ್ಟ್ಫುಲ್ಲಾಗಿ ಎದುರಿಸಲಿಲ್ಲ ಅಂತ ತಿಳ್ಕೊಳ್ಳಿ, ವ್ಯಾಲ್ಯೂ ರೂಪದಲ್ಲಿ ಎದುರಿಸಲಿಲ್ಲ ಅಂತ ತಿಳ್ಕೊಳ್ಳಿ, ಆಗೇನಾಗುತ್ತೆ, ನಮ್ಮ ಲೈಫ್ ತುಂಬಾ ಬೇಸರದಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ, ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡ್ತಾ ಇರ್ತವೆ.
ಒಂದು ಪರಿಸ್ಥಿತಿ ನಮಗೆ ಏನು ಕಲಿಸ್ಕೊಡುತ್ತೆ ಅಂದರೆ, ಒಂದು ಜಾಗೃತಿ, ಇನ್ನೊಂದು ಶಿಕ್ಷಣ, ಇದೆರಡು ಕಲಿಸ್ಕೊಡುತ್ತೆ. ಹೇಳ್ತಾರಲ್ವಾ, ಜೀವನದಲ್ಲಿ ನೀನು ಪಾಠ ಕಲಿಬೇಕು ಅಂತಾರೆ. ಏನು ಪಾಠ ಕಲಿಯೋದು? ಜೀವನದಲ್ಲಿ ಪಾಠ ಕಲಿಯೋದು ಅಂತ ಹೇಳಿದ್ರೆ, ಬಂದಿರೋ ಪರಿಸ್ಥಿತಿ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೋಬೇಕು, ಮತ್ತು ಈ ಪರಿಸ್ಥಿತಿನ ನಾನು ಸಹಜವಾಗಿ ಹೇಗೆ ಕ್ರಾಸ್ ಮಾಡಬೇಕು ಅಂತ ಅರ್ಥ ಮಾಡ್ಕೋಬೇಕು, ಮತ್ತು ಈ ಪರಿಸ್ಥಿತಿ ನನ್ನ ಎದುರುಗಡೆ ಬರ್ದಿರೋ ಹಾಗೆ ನಾನು ಜಾಗೃತ ಮಾಡ್ಕೋಬೇಕು. ಈ ಮೂರನ್ನು ನಾವು ಗಮನದಲ್ಲಿಟ್ಕೊಂಡು ಮಾಡೋದನ್ನು ಆಧ್ಯಾತ್ಮಿಕ ಮಾರ್ಗ ಅಂತ ಹೇಳ್ತಾರೆ ಅಷ್ಟೇ. ಆದರೆ ನಾವು ಅಂದ್ಕೊಳ್ಳೋದೇನು, ಬರೀ ವೇಷಭೂಷಣ ಚೇಂಜ್ ಮಾಡಿಬಿಟ್ಟು ಬರೀ ಫಿಸಿಕಲ್ ಲೆವೆಲಲ್ಲಿ ನಾವು ಮಾಡ್ತಕ್ಕಂತಹ ಆ್ಯಕ್ಟಿವಿಟೀಸ್ ಚೇಂಜ್ ಮಾಡಿಬಿಟ್ರೆ ಆಧ್ಯಾತ್ಮಿಕತೆಗೆ ಹೋಗ್ಬಿಟ್ವಿ ಅಂತ ಅಲ್ಲ. ಆಧ್ಯಾತ್ಮಿಕತೆ ಅಂತರ್ ಪರಿವರ್ತನೆ, ಆಂತರಿಕ ಪರಿವರ್ತನೆ, ಆತ್ಮದ ಜಾಗೃತಿ, ಒಳಗಡೆ ಇರ್ತಕ್ಕಂತಹ ಒಂದು ಸಂಸ್ಕಾರಗಳನ್ನು ಸರಿಯಾದ ರೂಪದಲ್ಲಿ ರೂಪಿಸುವಂಥದ್ದು, ಅದನ್ನು ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ. ನಾವೇನು ಮಾಡ್ಕೊಂಬಿಡ್ತೀವಿ, ಬರೀ ಫಿಸಿಕಲ್ ಲೆವೆಲಲ್ಲಿ ಡ್ರೆಸ್ ಗೆಟಪ್ ಚೇಂಜ್ ಮಾಡ್ಕೊಂಡ ತಕ್ಷಣವೇ ನಾವು ಆಧ್ಯಾತ್ಮಿಕರು ಆಗಿಬಿಟ್ಟಿದ್ದೀವಿ ಅಂತ ಅಲ್ಲ. ಒಳಗಡೆ ಇರತಕ್ಕಂಥ ಆತ್ಮ ಜ್ಞಾನನ ಅಧ್ಯಯನ ಮಾಡಿ ಆ ಶಿವನ ಜೊತೆಗೆ ರಾಜಯೋಗವನ್ನು ಬೆಳೆಸಿ ಅದನ್ನು ಕರ್ಮಯೋಗದಲ್ಲಿ ತರೆದು ಅದನ್ನು ಪೂರ್ತಿಯಾಗಿ ಜೀವನದಲ್ಲಿ ಒಂದು ಪರಿಸ್ಥಿತಿಗಳನ್ನು ಘನತೆಯನ್ನು ಎದುರಿಸುವಂತಹ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಿದ್ರೆ ಆಗ ನಾವು ಆಧ್ಯಾತ್ಮಿಕತೆಯನ್ನು ನಮ್ಮ ಜೀವನದಲ್ಲಿ ತಂದಿದ್ದೀವಿ ಅನ್ನೋದು ಇಲ್ಲಿ ಅರ್ಥ ಮಾಡಿಸುತ್ತೆ. ಆತ್ಮೀಯರೇ, ನಾವು ಈ ಜ್ಞಾನನ ಕೇವಲ ಕೇಳೋ ಅಂತಹದನ್ನು ಮಾತ್ರ ಇಟ್ಕೊಳ್ಳದೆ ಜೀವನದಲ್ಲಿ ಪ್ರಯೋಗ ಮಾಡೋವರೆಗೂ ತಗೊಂಡು ಬರಬೇಕು. ಆಗಲೇ ಇದನ್ನು ಜ್ಞಾನ ಯೋಗ ಅಂತ ಕರೀತಾರೆ. ಯೋಗ ಅಂದರೆ ಸಂಬಂಧ, ನಿರಾಕಾರನ ಜೊತೆಯಲ್ಲಿ ನಿರಂತರ ಸಂಬಂಧ ಇಟ್ಕೊಳ್ಳೋದೆ ಶರಣರು ಮಾಡುವಂತಹ ಯೋಗ. ಶರಣ ಶರಣ ಅಂತ ಹೇಳ್ತೀವಿ, ಆ ಶರಣ ಯಾರಿಗೆ ಶರಣಾಗಿರಬೇಕು? ಆತ್ಮ ಪರಮಾತ್ಮನಿಗೆ, ನಿರಾಕಾರನಿಗೆ. ಆತ್ಮಿಕ ಸಂಭಾಷಣೆ ಜೊತೆ ಜೊತೆಯಲ್ಲಿ ಅವನೊಂದಿಗೆ ಕನೆಕ್ಟ್ ಆಗಿರಬೇಕು. ಪ್ರತಿ ಪರಿಸ್ಥಿತಿ ಸಮಸ್ಯೆಯಲ್ಲೂ ಕೂಡ ಅವನ ಶಕ್ತಿಯಿಂದ ಎದುರಿಸುವಂಥದ್ದನ್ನೇ ನಾವೇನಂತ ಹೇಳ್ತೇವೆ, ಜ್ಞಾನಯೋಗ ಅಂತ ಹೇಳ್ತೇವೆ. ಪ್ರತಿ ಸಮಸ್ಯೆಯಲ್ಲೂ ಕೂಡ ನಾವು ಸಮಾಧಾನವನ್ನು ಪಡ್ಕೊಳ್ಳುವಂತಹ ಒಂದು ವಿವೇಕವನ್ನು ಬೆಳೆಸ್ಕೊಳ್ಳೋದನ್ನೇ ಶಿವಯೋಗ ಅಂತ ಹೇಳ್ತೀವಿ. ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ನಾವು ಸಹಜ ರೀತಿಯಲ್ಲಿ ಘನತೆ ರೀತಿಯಲ್ಲಿ ಎದುರಿಸೋದನ್ನೇ ಪರಿವರ್ತನಾ ಯೋಗ ಅಂತ ಹೇಳ್ತೇವೆ. ಇಲ್ಲಿ ನೀವು ಯೋಗ ಅಂತ ಹೇಳಿ, ಧ್ಯಾನ ಅಂತ ಹೇಳಿ, ಪರಿವರ್ತನೆ ಅಂತ ಹೇಳಿ, ಕ್ರಾಂತಿ ಅಂತ ಹೇಳಿ, ಆಗಬೇಕಾಗಿರೋದು ಅಂತರಂಗದಲ್ಲಿ, ಸಂಸ್ಕಾರದಲ್ಲಿ, ಅಂತರ್ ಮನಸ್ಸಿನಲ್ಲಿ ಆಗಬೇಕಾಗಿದೆ. ಕೆಲವರು ಹೇಳ್ತಾರೆ, ನಾನು ಪರಿಸ್ಥಿತಿಗಳನ್ನು ಎದುರಿಸಿದ್ದೀನಿ ರೆಸ್ಪೆಕ್ಟ್ಫುಲ್ಲಾಗಿ ಅಂತ. ಹೇಗೆ ಗೊತ್ತಾಗುತ್ತೆ ನಾವು ಪರಿಸ್ಥಿತಿಗಳನ್ನು ರೆಸ್ಪೆಕ್ಟ್ಫುಲ್ಲಾಗಿ ಎದುರಿಸಿದ್ದೀವಿ, ಘನತೆಯಿಂದ ಎದುರಿಸಿದ್ದೀವಿ ಅಂದರೆ, ಯಾವುದೇ ಒಂದು ಪರಿಸ್ಥಿತಿ ಬಂದಾಗ ಒಬ್ಬ ವ್ಯಕ್ತಿ ಹೇಳದಂತೆ, ಆ ಪರಿಸ್ಥಿತಿ ಬಂತು, ಅಲ್ಲಿರ್ತಕ್ಕಂಥವರು ತುಂಬಾ ಇನ್ಸಲ್ಟಾಗಿ ಮಾತಾಡ್ತಾ ಇದ್ರು, ನಾನೇನೋ ಸುಮ್ಮನೆ ನೊಕ್ಬಿಟ್ಟು ಸ್ಮೈಲ್ ಮಾಡಿಬಿಟ್ಟು ಎದ್ದು ಬಂದುಬಿಟ್ಟೆ ಅಂತ. ಆವಾಗ ಆತನಿಗೆ ಕೇಳಲಾಯಿತು, ಹೌದು ನೀನು ಆ ಪರಿಸ್ಥಿತಿಯಲ್ಲಿ ಎದ್ದು ಬಂದೆ, ನೊಗ್ತಾ ಬಂದೆ, ಆದರೆ ಹೊರಗಡೆಯಿಂದ ನೀನು ನೊಗ್ತಾ ಎದ್ದು ಬಂದುಬಿಟ್ಟೆ, ಒಳಗಡೆ ಚಿತ್ತದಲ್ಲಿ ಮನಸ್ಸಿನಲ್ಲಿ ಕೂಡ ಕ್ಲೀನ್ ಆಯಿತಾ? ಚಿತ್ತದಲ್ಲಿ ಮನಸ್ಸಿನಲ್ಲಿ ಕೂಡ ಆ ಪರಿಸ್ಥಿತಿಯ ಒಂದು ಪ್ರಭಾವ ಅಂತಕ್ಕಂಥದ್ದು ಕಂಪ್ಲೀಟಾಗಿ ನಿರ್ಮೂಲನೆ ಆಯಿತಾ, ನಿರ್ನಾಮವಾಯ್ತಾ, ಅದು ಕ್ಲೀನ್ ಆಯಿತಾ, ಅದು ಸ್ವೀಕಾರ ಆಗಿಲ್ವಾ? ಆ ರೀತಿಯಲ್ಲಿ ನೀನು ಫೇಸ್ ಮಾಡಿದರೆ ನೀನು ಆ ಸಿಚುವೇಶನ್ನ, ಯು ಹ್ಯಾವ್ ಫೇಸ್ ದಟ್ ಸಿಚುವೇಶನ್ ವಿತ್ ರಾಯಲ್ಟಿ ಅಂತ ಹೇಳ್ಬೋದು. ಘನತೆಯಿಂದ ಎದುರಿಸಿದೆಯಾ ಅಂತ. ನಾನು ಎಲ್ಲರಿಗೂ ಕಾಣಿಸೋ ರೀತಿಯಲ್ಲಿ ಸ್ಮೈಲ್ ಮಾಡಿಕೊಂಡು ಎದ್ದು ಬಂದುಬಿಟ್ಟೆ, ಆದರೆ ಇವತ್ತಿಗೂ ಕೂಡ ನನ್ನ ಮನಸ್ಸಿನಲ್ಲಿ ಆ ವಿಷಯಗಳು ನೆನಪು ಬರ್ತಾ ಇದೆ, ನನ್ನ ಚಿತ್ತದಲ್ಲಿ ಆ ದೃಶ್ಯಗಳು ಕಂಡು ಬರ್ತಾ ಇದೆ ಅಂದರೆ, ನಾನು ಆ ಪರಿಸ್ಥಿತಿಗಳನ್ನು ರಾಯಲ್ಲಾಗಿ ಎದುರಿಸಿಲ್ಲ, ಆ ಸಮಸ್ಯೆಗಳನ್ನು ನಾನು ಫೇಸ್ ಮಾಡಿಲ್ಲ. ಸಮಸ್ಯೆಗಳನ್ನು ಫೇಸ್ ಮಾಡೋದು ಅಂದರೆ, ಉದಾಹರಣೆಗೆ ಯಾರೋ ಒಬ್ಬರು ಯಾವುದೋ ಸಿಚುವೇಶನಲ್ಲಿ ಸ್ವಲ್ಪ ದರ್ಪದಿಂದ, ಆವೇಶದಿಂದ, ಕೋಪದಿಂದ ಮಾತಾಡಿದರು, ನಾನು ಆ ಸಿಚುವೇಶನ್ನ ರಾಯಲ್ಲಾಗಿ ಎದುರಿಸಬೇಕು, ಫೇಸ್ ಮಾಡಬೇಕು. ಹೌ? ವಿತ್ ಅಂಡರ್ಸ್ಟ್ಯಾಂಡಿಂಗ್, ವಿತ್ ರೆಸ್ಪೆಕ್ಟ್, ವಿತ್ ಲವ್. ವಿತ್ ಅಂಡರ್ಸ್ಟ್ಯಾಂಡಿಂಗ್, ರೆಸ್ಪೆಕ್ಟ್, ಲವ್ ಅಂದರೆ ಮೇಲ್ಮುಖಕ್ಕೆ ಮೇಲ್ನೋಟಕ್ಕಾಗಿ ಮಾತ್ರ ಅಲ್ಲ, ಒಳಗಡೆಯಿಂದ ವಿತ್ ಅಂಡರ್ಸ್ಟ್ಯಾಂಡಿಂಗ್.
ಹೌದು, ಈ ವ್ಯಕ್ತಿ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಇದು ಯಾವುದೋ ಕರ್ಮದ ರಿಸಲ್ಟಿನಂತೆ ಈ ವ್ಯಕ್ತಿ ನನ್ನ ಜೊತೆ ಕನೆಕ್ಟ್ ಆಗಿದ್ದಾರೆ. ನಾನೀಗ ಅರ್ಥ ಮಾಡ್ಕೋಬೇಕಾಗಿದೆ ಇವರ ಒಳಗಡೆ ಕೂಡ ಒಂದು ಬ್ಯೂಟಿಫುಲ್ ಸುಂದರವಾದ ಶುದ್ಧವಾದ ನಿರಾಕಾರ ಆತ್ಮ ಇದೆ, ನಾನು ಒಂದು ಶುದ್ಧವಾದ ಪವಿತ್ರವಾದ ಬ್ಯೂಟಿಫುಲ್ ನಿರಾಕಾರ ಆತ್ಮ ಇದ್ದೇನೆ. ಇದು ಕರ್ಮ, ಇವರ ಕರ್ಮ ನನ್ನ ಕರ್ಮ ಮಧ್ಯದಲ್ಲಿ ಸೆಟಲ್ಮೆಂಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಇವರನ್ನು ದೋಷಿಯಾಗಿ ನೋಡಬಾರ್ದು. ಇವರಿಗೇನು ನನ್ನ ಜೊತೆಯಲ್ಲಿ ಈ ರೀತಿ ವರ್ತಿಸ್ತಾ ಇದ್ದಾರೆ, ಇದು ಅಜ್ಞಾನದ ವಶದಿಂದ ಇವರು ವರ್ತಿಸ್ತಾ ಇದ್ದಾರೆ. ಆ ಕಾರಣದಿಂದ ಇದು ಇವರ ಸಂಸ್ಕಾರ ಈ ರೀತಿ ಆಗಿದೆ. ಈ ಸಂಸ್ಕಾರ ಇದು ಒರಿಜಿನಲ್ ಸಂಸ್ಕಾರ ಅಲ್ಲ, ಇದೆಲ್ಲ ಕೂಡ ಕ್ಯಾರಿ ಆಗಿರುವಂಥದ್ದು, ಅಕ್ವೈರ್ ಆಗಿರುವಂಥ ಸಂಸ್ಕಾರ, ಜೊತೆಗೆ ಕಟ್ಕೊಂಡು ಬಂದಿರತಕ್ಕಂಥ ಸಂಸ್ಕಾರ ಅಂತ ಹೇಳಿ ನನಗೆ ಅರ್ಥ ಆದಾಗ ಆ ವ್ಯಕ್ತಿಯ ಬಗ್ಗೆ ನನಗೆ ಒಂದು ಚೂರು ನೆಗೆಟಿವ್ ನಡೀಲಿಲ್ಲ ಅಂತ ಹೇಳಿದ್ರೆ, ನನ್ನ ಚಿತ್ತದಲ್ಲಿ ಆದ ಒಂದು ದೃಶ್ಯಗಳು ಕೂಡ ರೆಕಾರ್ಡ್ ಆಗಿಲ್ಲ, ನನ್ನ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಪರವಾಗಿ ಯಾವುದೇ ರೀತಿಯ ನಕಾರಾತ್ಮಕ ಆಲೋಚನೆಗಳು ಬರಲಿಲ್ಲ ಅಂತ ಹೇಳಿದ್ರೆ, ನಾನು ಆ ಪರಿಸ್ಥಿತಿಯನ್ನು ರಾಯಲ್ ರೂಪದಲ್ಲಿ ಫೇಸ್ ಮಾಡಿದ್ದೀನಿ ಅಂತ. ಒಂದು ವೇಳೆ ಆ ಪರಿಸ್ಥಿತಿಗಳು ಬಲೆ ದೃಶ್ಯನೂ ಹೊಟ್ಟೋಯ್ತು, ಆ ಒಂದು ಸೀನೂ ಹೊಟ್ಟೋಯ್ತು, ಆ ವ್ಯಕ್ತಿನೂ ಹೊಟ್ಟೋದ, ಆ ಸಮಯನೂ ಹೊಟ್ಟೋಯ್ತು, ಆದರೆ ವರ್ಷಗಳು ಕಳೆದರೂ ಕೂಡ ನನಗೆ ಆ ವ್ಯಕ್ತಿಯಿಂದ ಆಗಿರ್ತಕ್ಕಂಥ ಘಟನೆ ನನಗೆ ಮತ್ತೆ ನನ್ನ ಮನಸ್ಸಿನಲ್ಲಿ ಪ್ರಕಟ ಆಗ್ತಾ ಇದೆ, ನನ್ನ ಚಿತ್ತದಲ್ಲಿ ಆ ಚಿತ್ರಗಳು ಕಾಣಿಸ್ಕೊಳ್ತಾ ಇದೆ, ಆ ವ್ಯಕ್ತಿಯ ಮಾತನ್ನು ಕೇಳಿದಾಗ ನನಗೆ ಆ ದೃಶ್ಯಗಳು ಹೊರಗಡೆ ಬರ್ತಾ ಇದೆ, ಅಥವಾ ಆ ವ್ಯಕ್ತಿಯ ಸಂಪರ್ಕದಲ್ಲಿ ಬಂದಾಗ ಅದೇ ರೀಕಾಲ್ ಆಗ್ತಾ ಇದೆ ಅಂದರೆ ಅರ್ಥ ಏನು? ಖಂಡಿತವಾಗಿಯೂ ಕೂಡ ನಾವು ಆ ಪರಿಸ್ಥಿತಿಯನ್ನು ರಾಯಲ್ ರೂಪದಲ್ಲಿ ಎದುರಿಸಿಲ್ಲ. ಸೀನ್ ಚೇಂಜ್ ಆಯಿತು, ಟೈಮೂ ಹೊಟ್ಟೋಯ್ತು, ವ್ಯಕ್ತಿನೂ ಹೊಟ್ಟೋಗ್ಬಿಟ್ರು, ಆದರೆ ಆ ಪರಿಸ್ಥಿತಿಗೆ ನಾವು ಕೊಡುವಂಥ ಸಮಾಧಾನ ವಿತ್ ರೆಸ್ಪೆಕ್ಟ್ ರೂಪದಲ್ಲಿ ಕೊಟ್ಟಿಲ್ಲ, ವಿತ್ ಅಂಡರ್ಸ್ಟ್ಯಾಂಡಿಂಗ್ ರೂಪದಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಆತ್ಮಬಂಧುಗಳೇ, ಜ್ಞಾನ ಅಂತಕ್ಕಂಥದ್ದು ಒಂದು ಬೆಳಕು, ಬೆಳಕಿನಲ್ಲೇ ನಾವು ಎಲ್ಲವನ್ನು ಕೂಡ ಲೋಪ ದೋಷಗಳನ್ನು ಕೂಡ ನಾವೇನು ಮಾಡಬೇಕಾಗಿದೆ, ಸರಿಪಡಿಸ್ಬೇಕು. ಆ ಲೋಪದೋಷಗಳನ್ನು ಸರಿಪಡಿಸೋದಕ್ಕೆ ನಮಗೆ ಆಂತರಿಕ ಜಾಗೃತಿ ಬೇಕು, ನಿರಾಕಾರ ಆತ್ಮದ ಜ್ಞಾನ ಬೇಕು, ನಿರಾಕಾರ ಶಿವನ ಜ್ಞಾನ ಬೇಕು, ಆತ್ಮ ಮತ್ತು ನಿರಾಕಾರನ ಜೊತೆಗೆ ಯೋಗ ಬೇಕು. ಈ ಜ್ಞಾನ ಯೋಗ ಅದನ್ನೇ ಧ್ಯಾನ ಜ್ಞಾನ ಅಂತ ಹೇಳಲಾಯಿತು. ಯಾವ ಕಾರಣಕ್ಕೂ ಸಂಸ್ಕಾರಗಳು ಹಳೆದಾಗಿರುತ್ತೆ ಹೊತ್ತು ಪರಿವರ್ತನೆ ಆಗಲ್ಲ. ಹೇಳ್ತಾರಲ್ಲ ಲೈಫ್ ಅಂದರೆ ಚೇಂಜ್ ಅಂತ ಹೇಳ್ತಾರೆ. ನಾವು ಎಲ್ಲದಕ್ಕೂ ಚೇಂಜ್ ಬಯಸ್ತೇವೆ, ಎಲ್ಲದರಲ್ಲೂ ಕೂಡ ಒಂದು ಹೊಸತನ ಬಯಸ್ತೇವೆ. ಉದಾಹರಣೆಗೆ ಹಾಕಿದ ಬಟ್ಟೆನೇ ಹಾಕೋಕ್ಕೆ ಯಾರಿಗೂ ಇಷ್ಟ ಆಗಲ್ಲ, ಚೇಂಜ್ ಬೇಕು ಅಂತಾರೆ. ತಿಂದಿರೋಂಥ ಊಟನೇ ಮತ್ತೆ ಅದನ್ನೇ ಪ್ರತಿದಿನ ತಿನ್ನೋಕ್ಕಾಗಲ್ಲ, ಚೇಂಜ್ ಬೇಕು ಅಂತಾರೆ. ನೋಡಿದ್ದನ್ನೇ ಮತ್ತೆ ನೋಡೋಕ್ಕೆ ಇಷ್ಟ ಆಗಲ್ಲ, ಚೇಂಜ್ ಬೇಕು ಅಂತ ಹೇಳ್ತಾರೆ. ಬಿಕಾಸ್ ಮನುಷ್ಯನಿಗೆ ಚೇಂಜ್ ಅಂತಕ್ಕಂಥದ್ದು ತುಂಬ ಇಷ್ಟ. ಹಾಗೆ ಸಂಸ್ಕಾರದಲ್ಲೂ ಚೇಂಜ್ ಬೇಡವಾ? ಸಂಸ್ಕಾರದಲ್ಲಿ ಚೇಂಜ್ ತಗೊಂಡು ಬರೋದು ಅಂದರೆ ನಮ್ಮ ಖುಷಿನ ನಾವು ಮೇಂಟೈನ್ ಮಾಡೋದು, ನಮ್ಮ ಆನಂದನ ನಾವು ಮೇಂಟೈನ್ ಮಾಡೋದು, ನಮ್ಮ ಪಾಸಿಟಿವಿಟಿನ ನಾವು ಹಂಗೇ ಮೇಂಟೈನ್ ಮಾಡೋದು. ಸಂಸ್ಕಾರನ ನಾವು ಚೇಂಜ್ ಮಾಡೋ ಅಂಥ ಪ್ರಯತ್ನನೇ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಚೇಂಜನ್ನ ಯಾವ ರೀತಿಯೂ ತಗೊಂಡು ಬರ್ತಾ ಇಲ್ಲ. ಲೆಟ್ ಅಸ್ ಹ್ಯಾವ್ ಚೇಂಜ್. ಈ ಚೇಂಜನ್ನ ಯಾಕೆ ತರಬಾರ್ದು ಹೇಳ್ತಾರಲ್ವಾ, ಹಿಂದೆ ಇದ್ದಂತಹ ಒಂದು ಸಮಯ ಈಗಿನ ಸಮಯಕ್ಕೆ ಭಾಳ ಚೇಂಜ್ ಆಗಿಬಿಟ್ಟಿದೆ ಅಂತಾರೆ. ಅಂದರೆ ಜಗತ್ತಿನಲ್ಲಿ ಸಮಯ ಕಳೆದಂತೆ ಹೊರಗಡೆಯಿಂದ ಚೇಂಜಸ್ ಬಂದುಬಿಟ್ಟಿದೆ, ಆದರೆ ಒಳಗಡೆಯಿಂದ ಚೇಂಜಸ್ ಬರೋದರಲ್ಲಿ ಭಾಳ ದೂರ ಇದ್ದೇವೆ. ಎಲ್ಲಿ ತನಕ ಒಳಗಡೆ ಚೇಂಜಸ್ ಬರೋದಿಲ್ಲ ಅಲ್ಲಿ ತನಕನೂ ಕೂಡ ಅಂತರಾತ್ಮ ಖುಷಿಯಾಗಿರೋಕ್ಕಾಗಲ್ಲ, ಶಾಂತಿಯಾಗಿರೋಕ್ಕಾಗಲ್ಲ. ಒಂದು ಡ್ಯಾನ್ಸ್ ಅಂದ್ರೂ ಕೂಡ ಏನು ಹೇಳ್ತಾರೆ, ಒಬ್ಬರು ಹಾಕಿರೋ ಸ್ಟೆಪ್ಪು ಇನ್ನೊಬ್ಬರು ಹಂಗೆ ಸ್ಟೆಪ್ ಹಾಕ್ತಾರೆ ಅಂದರೆ ಏನು ಹಾಕಿರೋ ಸ್ಟೆಪ್ಪೇ ಹಾಕ್ತಿದ್ದೀರಾ, ಚೇಂಜೇ ಇಲ್ಲ ಅಂತಾರೆ. ಮ್ಯೂಸಿಕ್ ಚೇಂಜ್ ಆದಂಗೆ ಸ್ಟೆಪ್ ಚೇಂಜ್ ಆಗ್ತಾ ಇರುತ್ತೆ, ಹೌದಾ ಇಲ್ವೋ? ಹಾಗೆಯೇ ಒಳಗಡೆ ಮನುಷ್ಯಾತ್ಮ ಡಿಫ್ರೆಂಟ್ ಟೈಪ್ ಆಫ್ ಮ್ಯೂಸಿಕ್ ರೆಕಾರ್ಡ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಮ್ಯೂಸಿಕ್ ಹಾಕ್ಕೊಂಡು ಬಂದಿದ್ದಾರೆ. ಆ ಎಲ್ಲ ಮ್ಯೂಸಿಕ್ ಮಾಡ್ಕೊಂಡು ಬಂದಿರತಕ್ಕಂಥ ರೆಕಾರ್ಡ್ಸ್ ಏನಿದೆ, ಸಂಸ್ಕಾರ ಏನಿದೆ, ಆ ಸಂಸ್ಕಾರಗಳ ಪ್ರಭಾವದಲ್ಲಿ ಬರದೆ ನಾನು ಯಾವ ರೀತಿ ಆ ಪರಿಸ್ಥಿತಿಯನ್ನು ಡಿಸ್ಟರ್ಬ್ ಆಗದೆ, ಹರ್ಟ್ ಆಗದೆ, ಪೇನಲ್ಲಿ ಬರದೆ, ಖುಷಿ ಕಳ್ಕೊಳ್ಳದೆ, ನೆಮ್ಮದಿ ಕಳ್ಕೊಳ್ಳದೆ, ಜ್ಞಾನದ ಶಕ್ತಿಯಿಂದ
ಶಿವನ ಶಕ್ತಿಯಿಂದ ಆ ಪರಿಸ್ಥಿತಿಯನ್ನು ನಾನು ತುಂಬ ಬ್ಯೂಟಿಫುಲ್ ಆಗಿ ಎದುರಿಸಿದ್ದೀನಿ ಅಂದರೆ ಆ ಪರಿಸ್ಥಿತಿಯ ಪ್ರಭಾವದಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ದೆನ್ ನಾನು ಆ ಸಂಸ್ಕಾರನ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ. ಒಂದು ವೇಳೆ ಹೇಗಿದೆಯೋ ಹಾಗೆ, ಉದಾಹರಣೆಗೆ ಒಬ್ಬ ಬಾಸ್ ಹತ್ರ ಒಬ್ಬ ಎಂಪ್ಲಾಯಿ ವರ್ಕ್ ಮಾಡ್ತಾಯಿದ್ದ, ಆ ಬಾಸ್ ಪ್ರತಿದಿನವೂ ಕೂಡ ಎಂಪ್ಲಾಯಿಯಲ್ಲಿ ಏನಾದರೂ ಒಂದು ನೆಗೆಟಿವ್ಸ್ನ ನೋಟ್ ಮಾಡಿ ಪ್ರತಿದಿನ ಹೇಳೋದು, ಒಂದು ದಿವಸ ಎರಡು ದಿವಸ. ಎಂಪ್ಲಾಯಿ ಪ್ರತಿದಿನವೂ ಕೂಡ ಅವರು ಏನೆಲ್ಲ ಡಿಫೆಕ್ಟ್ ಹೇಳ್ತಾ ಇದ್ರು ಅದರಿಂದ ಒಳಗಡೆ ಅಪ್ಸೆಟ್ ಆಗ್ತಾ ಇದ್ದ, ಡಿಸ್ಟರ್ಬ್ ಆಗ್ತಾ ಇತ್ತ, ತುಂಬಾ ಮೈಂಡು ಟೆನ್ಷನಲ್ಲಿ ಬರ್ತಾ ಇದ್ದ. ಇಡೀ ದಿನದಲ್ಲಿ ಬಾಸ್ ಹತ್ರ ಒಂದು 8-10 hours ಆ ಪ್ರಭಾವದಲ್ಲಿ ಬರ್ತಾ ಇದ್ದ. ಮನೆಗೆ ಹೋದಾಗ ಮಕ್ಕಳ ಜೊತೆಯಲ್ಲಿ, ಫ್ಯಾಮಿಲಿಯಲ್ಲಿರ್ತಕ್ಕಂತಹ ಎಲ್ಲ ಬಂಧುಗಳ ಜೊತೆಯಲ್ಲಿ ಯಾವ ಕಾರಣದಿಂದನೂ ಕೂಡ ಅವನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ, ಕಾರಣ ಇಲ್ಲಿ ಪ್ರಾಬ್ಲಮ್ ಆಫೀಸಲ್ಲಾಯಿತು, ಅದೇ ಸೇಮ್ ಡ್ಯಾನ್ಸ್ ಆಗ್ತಾ ಇತ್ತು. ಮನೇಲಿ ಬಂದಾಗ ಕೂಡ ಬಾಸ್ ಜೊತೆಯಲ್ಲಿ ಹೆಂಗೆ ಡಿಸ್ಟರ್ಬ್ ಆಗ್ತಾ ಇದ್ದ, ಮನೇಲೂ ಹಂಗೆ ಡಿಸ್ಟರ್ಬ್ ಆಗ್ತಿದ್ದ. ಯಾಕೆಂದರೆ ಅಲ್ಲಿ ಏನು ಮ್ಯೂಸಿಕ್ ಇತ್ತು ಆ ಮ್ಯೂಸಿಕ್ಕಲ್ಲೂ ಒಂದೇ ಡ್ಯಾನ್ಸು, ಅಪ್ಸೆಟ್ ಆಗೋದು, ಹರ್ಟ್ ಆಗೋದು. ಮನೇಲಿ ಬಂದಾಗ ಅವ್ರ ಕಡೆಯಿಂದನೂ ಕೂಡ ಅದೇ ರೀತಿ ಅಪ್ಸೆಟ್ ಆಗೋ, ಡಿಸ್ಟರ್ಬ್ ಆಗೋದು. ಅಂದರೆ ಅರ್ಥ ಏನು, ಮ್ಯೂಸಿಕ್ ಬೇರೆ ಬೇರೆ ಇದ್ರೂ ನಮ್ಮ ಸಂಸ್ಕಾರನ ನಾವು ಅದರ ಅನುಗುಣವಾಗಿ ಹ್ಯಾಂಡಲ್ ಮಾಡಬೇಕು, ಟ್ಯಾಕಲ್ ಮಾಡಬೇಕು, ಚೇಂಜ್ ಮಾಡ್ಕೋಬೇಕು. ಯಾವಾಗ ಆ ಒಂದು ಎಂಪ್ಲಾಯಿ ತನ್ನನ್ನು ತಾನು ಅರ್ಥ ಮಾಡ್ಕೊಂಡ್ಬಿಟ್ಟ, ಈ ಬಾಸ್ ಹತ್ರ ಇರ್ತಕ್ಕಂಥ ರೆಕಾರ್ಡ್ನಂತೂ ನಾನೇನು ಚೇಂಜ್ ಮಾಡೋಕ್ಕಾಗಲ್ಲ, ಈ ಮ್ಯೂಸಿಕ್ ಪ್ರತಿದಿನ ಆಫೀಸಲ್ಲಿರೋದೆ, ಸೊ ನಾನು ಯಾವ ರೀತಿಯಲ್ಲಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಇನ್ ದ ಸೆನ್ಸ್ ಆ ಮ್ಯೂಸಿಕ್ಗೆ ನಾನು ಡಿಫ್ರೆಂಟ್ ವೇಯಲ್ಲಿ ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ದ, ಆವತ್ತಿಂದನೂ ಕೂಡ ಬಾಸ್ ಎಷ್ಟೇ ರೀತಿಯಲ್ಲಿ ನೆಗೆಟಿವ್ಲಿ ಅವನ ಮೇಲೆ ಪ್ರಭಾವ ಹಾಕಿದಾಗ ಕೂಡ ಅವನು ಮಾತ್ರ ಅವನ ಒಳಗಡೆ ಇರ್ತಕ್ಕಂಥ ಬ್ಯೂಟಿಫುಲ್ ಆತ್ಮ, ಮತ್ತು ಬಾಸ್ ಒಳಗಡೆ ಇರ್ತಕ್ಕಂಥ ಬ್ಯೂಟಿಫುಲ್ ಆತ್ಮ ಆ ದೃಷ್ಟಿಕೋನದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಾಸ್ ತುಂಬ ಟೆನ್ಷನ್ನಾಗಿ ಬಿಹೇವ್ ಮಾಡಿದಾಗ ಆ ಬಾಸ್ ಟೆನ್ಷನ್ ಯಾಕೆ ಮಾಡ್ಕೊತಿದ್ದಾರೆ ಅಂತ ನೋಡೋಕ್ಕೆ ಹೋಗಿಲ್ಲ. ಬಾಸ್ ಒಳಗಡೆ ಒಂದು ಪ್ಯೂರ್ ಸೋಲ್ ಇದೆ, ಪೀಸ್ಫುಲ್ ಸೋಲ್ ಇದೆ. ನನ್ನಲ್ಲೂ ಒಂದು ಪ್ಯೂರ್ ಸೋಲ್ ಇದೆ, ಪೀಸ್ಫುಲ್ ಸೋಲ್ ಇದೆ. ಅವರ ಒಳಗಡೆ ಇರ್ತಕ್ಕಂಥದ್ದು ಒರಿಜಿನಲ್ ನೇಚರ್ ಪೀಸ್ ಪ್ಯೂರ್, ನನ್ನ ಒಳಗಡೆ ಇರ್ತಕ್ಕಂಥದ್ದು ಕೂಡ ಒರಿಜಿನಲ್ ಸೋಲ್ ನೇಚರ್ ಪ್ಯೂರ್ ಪೀಸ್. ಬಾಸ್ ತುಂಬ ಲವ್ಫುಲ್, ಬಾಸ್ ತುಂಬ ರೆಸ್ಪೆಕ್ಟ್ಫುಲ್, ಬಾಸ್ ತುಂಬ ಹಾನೆಸ್ಟ್ ಸೋಲ್, ಬಾಸ್ ತುಂಬಾ ಕೋಆಪರೇಷನ್. ಈ ರೀತಿ ಅವರಲ್ಲಿರುವಂಥ ಒರಿಜಿನಲ್ ಬ್ಯೂಟಿನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ದಿವಸ, ಎರಡು ದಿವಸ, ಮೂರು ದಿವಸ ಡಿಸ್ಟರ್ಬ್ ಆಗದೆ ಅವರು ಯಾವ ರೀತಿಯಲ್ಲಿ ಮ್ಯೂಸಿಕ್ ಪ್ಲೇ ಅಂದರೆ ಗೊತ್ತಲ್ಲ, ಅವರ ಒಂದು ಬಿಹೇವಿಯರ್ನ ಇವ್ರ ಮೇಲೆ ರಿಯಾಕ್ಟ್ ಆಗೋ ರೀತಿಯಲ್ಲಿ ಮಾಡಿದ್ರು, ಇವರು ಮಾತ್ರ ಎಂಪ್ಲಾಯಿ ಒಂದು ಚೂರು ಕೂಡ ರಿಯಾಕ್ಟ್ ಆಗದೆ ಆ ಒಂದು ಮ್ಯೂಸಿಕ್ ಸಂಸ್ಕಾರದ ರಿಫ್ಲೆಕ್ಷನ್ನಲ್ಲಿ ಇವರ ಒಂದು ಸ್ಟೇಟ್ ಆಫ್ ಮೈಂಡ್ನ, ಸೋಲ್ ಕಾನ್ಷಿಯಸ್ ಆತ್ಮದ ಸ್ಥಿತಿಯಲ್ಲಿ ಶಿವನ ಒಂದು ಕ್ವಾಲಿಟೀಸ್ನ ಅನುಭವ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಡೀ ದಿನದಲ್ಲಿ 10 times ರೇಗಾಡೋ ಅಂಥ ಬಾಸು ಇವರ ಒಂದು ರಿಯಾಕ್ಷನಲ್ಲಿ ಚೇಂಜಸ್ ಬಂದಾಗ, ರೆಸ್ಪಾನ್ಸಲ್ಲಿ ಚೇಂಜಸ್ ಬಂದಾಗ ಬರ್ತಾ 4-3 ಆಗಿಬಿಟ್ಟು ಅವರಿಬ್ಬರ ಮಧ್ಯದಲ್ಲಿ ಜಗಳ ಗಲಾಟೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬಂತು. ಯಾವಾಗ ಈ ಎಂಪ್ಲಾಯಿ ಒಬ್ಬರ ಜೊತೆಯಲ್ಲಿ ಸಂಸ್ಕಾರನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರಭಾವದಲ್ಲಿ ಬರದೇ ಇರೋದನ್ನು ಪ್ರಾಕ್ಟಿಕಲ್ಲಾಗಿ ಒಂದು ವ್ಯಕ್ತಿಯ ಜೊತೆಯಲ್ಲಿ ಸಕ್ಸಸ್ ಆದರು, ಮತ್ತು ಮನೆಯಲ್ಲಿ ಕೂಡ ಡಿಫರೆಂಟ್ ಟೈಪ್ ಆಫ್ ಸಂಸ್ಕಾರಸ್ ಇರ್ತಕ್ಕಂಥ ಅವರ ಪ್ರಭಾವದಲ್ಲಿ ಬರದೇ ಕೂಡ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಂಡ್ರು. ಇದಕ್ಕೆ ಬೇಸೇನು, ಜ್ಞಾನ ಮತ್ತು ಯೋಗ. ನಾವು ಕೂಡ ಇವತ್ತಿನ ದಿವಸ ಯಾವುದೇ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ, ಯಾವುದೇ ಒಂದು ವರ್ಕ್, ಆಫೀಸ್ಗೆ ಹೋಗೋಕ್ಕೆ ಮೊದಲಾಗ್ಬೋದು, ಮಲಗೋಕ್ಕೆ ಮೊದಲಾಗ್ಬೋದು, ಮನೆಗೆ ಹೋಗೋಕ್ಕೆ ಮೊದಲಾಗ್ಬೋದು, ಏನೇ ಒಂದು ಕೆಲಸ ಕಾರ್ಯದಲ್ಲಿ ಬರೋಕ್ಕೆ ಮೊದಲು ಒಂದು ನಿಮಿಷ ನಾವು ನಿರಾಕಾರನನ್ನು ನಮ್ಮ ಆತ್ಮ ಜೊತೆಗೆ ಕನೆಕ್ಟ್ ಮಾಡಿ ನಮ್ಮ ಕ್ವಾಲಿಟೀಸ್ನ ರಿಫ್ಲೆಕ್ಟ್ ಮಾಡಿಕೊಂಡು ಮತ್ತೆ ಹೋಗೋಣ, ಆಗ ಸಂಸ್ಕಾರ ಪರಿವರ್ತನೆ ಆಗುತ್ತೆ. ಈಗ ನಾನು ಒಂದು ನಿಮಿಷ ತಮಗೆ ಆ ನಿರಾಕಾರನ ಜೊತೆಯಲ್ಲಿ ಯೋಗ ಮಾಡೋದನ್ನು ಕಲಿಸ್ತೇನೆ. ಒಳಗಡೆ ಇರ್ತಕ್ಕಂತಹ ನಿರಾಕಾರ ಆತ್ಮ, ಅಂತರಾತ್ಮ ನಾನು, ನನ್ನಲ್ಲಿರ್ತಕ್ಕಂಥದ್ದು ಸುಂದರವಾದ ಕ್ವಾಲಿಟೀಸ್, ಶಾಂತಿ,
ಖುಷಿ ಶಕ್ತಿ ಇದು ನನ್ನ ನಿಜ ಸಂಸ್ಕಾರ. ನಾನು ಯಾರ ಜೊತೆಯ ಸಂಬಂಧದಲ್ಲಿ ಬರ್ತೇನೆ? ಅವರೆಲ್ಲರೂ ಕೂಡ ನಿರಾಕಾರ ಆತ್ಮಗಳು. ಅವರಲ್ಲಿ ಕೂಡ ಶಾಂತಿ ಖುಷಿ ಶಕ್ತಿ ಇದೆ. ನಾನು ನಿರಾಕಾರ ಆತ್ಮ. ಆ ನಿರಾಕಾರ ಪರಮಾತ್ಮನ ಜೊತೆಯಲ್ಲಿ ಯೋಗ ಇಟ್ಟಿದ್ದೇನೆ. ನನ್ನ ಮನಸ್ಸಿನ ಸಂಬಂಧವನ್ನು ಬೆಳೆಸಿದ್ದೇನೆ. ಅವರಿಂದ ನನಗೆ ಆ ಶಕ್ತಿಯ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. ನಾನು ಇದರೊಂದಿಗೆ ಎಲ್ಲರ ಜೊತೆಯಲ್ಲೂ ವ್ಯವಹಾರ ಮಾಡ್ತೇನೆ. ನಾನು ಡಿಸ್ಟರ್ಬ್ ಆಗಲ್ಲ, ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡಲ್ಲ. ಈ ರೀತಿ ಒಂದು ನಿಮಿಷ ತಾವು ಶಿವಯೋಗವನ್ನು ಮಾಡಿ ನಿಮ್ಮ ಕಾರ್ಯವನ್ನು ಸ್ಟಾರ್ಟ್ ಮಾಡಿದಾಗ ನಿಮಗೆ ನಿಮ್ಮ ಸಂಸ್ಕಾರಗಳ ಪ್ರಭಾವದ ಒಂದು ಪರಿವರ್ತನೆ ಆಗೋದು ನಿಮಗೆ ಗೊತ್ತಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅಂತ ತಮ್ಮೊಂದಿಗೆ ಹಂಚಿಕೊಳ್ತಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಾವು ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಶರಣು ಶರಣಾರ್ಥಿ, ನಮಸ್ಕಾರ. ಬಸವಲಿಂಗಾಯ ನಮಃ.